ಶಿಕ್ಷಕರೇ, ಇವತ್ತು ನಾನು ನಿಮಗೆ ಅವಲಕ್ಕಿ ಮಾಡೋದು ಹೇಗೆ, ಪೇಪರ್ ಅವಲಕ್ಕಿ ಒಗ್ಗರಣೆ ಮಾಡೋದು ಹೇಗೆ ಅಂತ ತೋರಿಸ್ತಿದ್ದೀನಿ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡೋಣ ಬನ್ನಿ. ಇದು ಪೇಪರ್ ಅವಲಕ್ಕಿ, ನೀವು ನೋಡಿರ್ಬೋದು ಅಂಗಡಿಗಳಲ್ಲಿ ಸಿಗುತ್ತೆ. ಪೇಪರ್ ಅವಲಕ್ಕಿ ಅಂತ ಕೇಳಿದ್ರೇ ಸಿಗುತ್ತೆ ನಿಮಗಿದು. ಸೊ ಈ ಪೇಪರ್ ಅವಲಕ್ಕಿನ ಒಗ್ಗರಣೆ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಇದು ಈಸಿ ಬ್ರೇಕ್ಫಾಸ್ಟ್. ಒಂದು ದೊಡ್ಡ ಸೈಜ್ ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ. ಒಂದು 5-6 ಹಸಿಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ದೀನಿ. ನೀವು ಖಾರ ನೋಡ್ಕೊಂಡು ಹಾಕೋಬೋದು. ಒಂದು ಟೊಮ್ಯಾಟೊ ಹೆಚ್ಚಿಟ್ಕೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು. ಇದು ಬಂದುಬಿಟ್ಟು ಸೌತೆಕಾಯಿ ಇರುತ್ತಲ್ಲ, ಅದನ್ನು ನಾನು ಗ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ, ತುರಿದ್ಬಿಟ್ಟು ಇಟ್ಕೊಂಡಿದ್ದೀನಿ. ಒಂದು ಅರ್ಧ ಸೌತೆಕಾಯಿನ ತುರಿದಿಟ್ಕೊಂಡಿದ್ದೀನಿ. ನೀವು ಅವಲಕ್ಕಿ ಕ್ವಾಂಟಿಟಿ ಎಷ್ಟು ತೊಗೋತಿರಲ್ಲ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇದು. ನಾನು ಒಂದು 3 ಜನಕ್ಕೆ ಆಗೋಷ್ಟು ತೊಗೊಂಡಿದ್ದೀನಿ ಇದನ್ನು, ಅವಲಕ್ಕಿನ. ಅದಕ್ಕೆ ಒಂದು ಅರ್ಧ ಸೌತೆಕಾಯಿ ತೊಗೊಂಡಿದ್ದೀನಿ. ನೀವು ಇದು ಅವಲಕ್ಕಿ ಕ್ವಾಂಟಿಟಿ ಜಾಸ್ತಿ ಇದ್ದರೆ ಇದನ್ನು ಕೂಡ ಸ್ವಲ್ಪ ಜಾಸ್ತಿ ಮಾಡ್ಕೋಬೋದು. ಹಾಗೆ ಒಂದು ಅರ್ಧ ಪೀಸ್ ನಿಂಬೆ ಹಣ್ಣನ್ನು ಕೂಡ ಹಾಕ್ಕೊಳ್ಬೇಕಾಗುತ್ತೆ. ಹೆಚ್ಚಿಟ್ಕೊಂಡಿದ್ದೀನಿ ಇಲ್ಲಿ ಒಗ್ಗರಣೆಗೆ ಎಣ್ಣೆ. ಎಣ್ಣೆ ನಾನು ಆ್ಯಕ್ಚುಲಿ ಒಂದು 5 ಟೇಬಲ್ ಸ್ಪೂನಷ್ಟು ತೊಗೊಳ್ತೀನಿ. ಇಷ್ಟು ಅವಲಕ್ಕಿಗೆ ಒಂದು 5 ಟೇಬಲ್ ಸ್ಪೂನ್ ಬೇಕಾಗುತ್ತೆ. ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತೆ ಇದಕ್ಕೆ, ಅಂದ್ರೇ ರುಚಿಯಾಗುತ್ತೆ. ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಅರ್ಶಿನದ ಪುಡಿ, ಇದನ್ನು ಕೂಡ ಒಗ್ಗರಣೆಲ್ಲೇ ಹಾಕ್ಕೊಳ್ತೀನಿ. ಕಡಲೆ ಬೀಜನ, ಇದು ನಿಮಗೆ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಇದು ಚೆನ್ನಾಗಿರುತ್ತೆ ಟೇಸ್ಟು. ಸೊ ಅದಕ್ಕೆ ಇದನ್ನು ಕೂಡ ಒಗ್ಗರಣೆಗೆ ಹಾಕ್ಕೋತೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ನೋಡೋಣ ಬನ್ನಿ ಹೇಗೆ ಮಾಡೋದು ಅಂತ. ಇವಾಗ ಗ್ಯಾಸ್ ಆನ್ ಮಾಡಿಕೊಂಡು ಇದಕ್ಕೆ ಎಣ್ಣೆ ಹಾಕ್ಕೊಳ್ತೀನಿ ನಾನು. ನಿಯರ್ಲಿ ಒಂದು 5 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ತೀನಿ ಅದಕ್ಕೆ. ಅಷ್ಟು ಅವಲಕ್ಕಿ ನಾನು ತೊಗೊಂಡಿರೋ ಕ್ವಾಂಟಿಟಿ ಅವಲಕ್ಕಿಗೆ ಒಂದು 5 ಟೇಬಲ್ ಸ್ಪೂನಷ್ಟು ಬೇಕಾಗುತ್ತೆ. ನೀವು ನೋಡ್ಕೊಂಡು ಹಾಕ್ಕೊಳ್ಬೋದು, ನೀವು ಎಷ್ಟು ತೊಗೊಳ್ತೀರಲ್ಲ. 2 ನೋಡಿ, ಒಂದು 5 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಇವಾಗ. ಇಷ್ಟು ಬೇಕಾಗುತ್ತೆ ಎಣ್ಣೆ ಇದಕ್ಕೆ, ಅಂದ್ರೂ ಚೆನ್ನಾಗಿರುತ್ತೆ ಈ ಅವಲಕ್ಕಿ. ನೀವು ಕಾಯಿ ತುರಿ ಕೂಡ, ಹಸಿ ತೆಂಗಿನಕಾಯಿನ ತುರಿದ್ಬಿಟ್ಟು ಕೂಡ ಮೇಲೆ ಹಾಕ್ಕೊಳ್ಬೋದು ಗಾರ್ನಿಷಿಂಗಿಗೆ, ಅದು ಕೂಡ ಚೆನ್ನಾಗಿರುತ್ತೆ. ಸ್ವಲ್ಪ ಎಣ್ಣೆ ಕಾಯಿಲಿ, ಆಮೇಲೆ ಫಸ್ಟು ಕಡಲೆ ಬೀಜ ಹಾಕ್ಬಿಡ್ತೀನಿ ಇವಾಗ. ಅದಿದೆ ಇವಾಗ, ಮೊದಲು ಕಡಲೆ ಬೀಜ ಹಾಕ್ಕೊಂಡ್ಬಿಡ್ತೀನಿ ಅದಕ್ಕೆ. ನೋಡಿ ಚಟಪಟ ಅಂತ ಮಾಡಿ ಸ್ವಲ್ಪ ಕೆಂಪಗಾಗೋವರೆಗೂ, ಗೋಲ್ಡನ್ ಬ್ರೌನ್ ಆಗೋವರೆಗೂ ಅದನ್ನು ಎಣ್ಣೆಲಿ ಚೆನ್ನಾಗಿ ಕಳಿಸ್ಕೊಂಡು ಇದು ಮಾಡ್ಕೊಡಿ. ಫ್ರೈ ಮಾಡಿಕೊಂಡು ಅದನ್ನು ಸೈಡಿಗೆ ಎತ್ತಿಟ್ಕೊಂಡ್ಬಿಡಿ ಒಂದು ಬೌಲಲ್ಲಿ. ಹಾಗೆ ಬಿಟ್ಟರೆ ಒಗ್ಗರಣೆ ಜೊತೆಗೆ ಮೆತ್ತಿಗಾಗಿ ಹೋಗ್ಬಿಡುತ್ತೆ. ಅದನ್ನು ಲಾಸ್ಟಲ್ಲಿ ಆ್ಯಡ್ ಮಾಡಬೇಕು. ಅದನ್ನು ಫ್ರೈ ಮಾಡಿ ಇಟ್ಕೊಂಡು ಆ ಲಾಸ್ಟಲ್ಲಿ ಆ್ಯಡ್ ಮಾಡ್ತೀನಿ ನಾನು ಅವಲಕ್ಕಿ ಎಲ್ಲ ಕಲಿಸಾದ್ಮೇಲೆ. ನೋಡಿ ಇಷ್ಟ ಆಗಿದೆಯಲ್ಲ, ಇಷ್ಟು ಸಾಕು, ತೆಗೆದು ಬಿಡೋಣ. ಈಗ ಒಂದು ಬೌಲ್ ತೊಗೊಂಡಿದ್ದೀನಿ ಇಲ್ಲಿ. ನೀವು ಈ ಥರ ಮಾಡೋದ್ರಿಂದ ಈ ಕಡಲೆ ಬೀಜ ಅಥವಾ ಶೇಂಗಾ ಏನಿರುತ್ತಲ್ಲ ಕ್ರಿಸ್ಪಿಯಾಗೇ ಉಳಿಯುತ್ತೆ. ನೀವು ಹಾಗೆ ಒಗ್ಗರಣೆ ಹಾಕ್ಬಿಟ್ರೆ ಅದು ಮೆತ್ತಗಾಗಿ ಹೋಗ್ಬಿಡುತ್ತೆ ಟೊಮ್ಯಾಟೊ ಈರುಳ್ಳಿ ಜೊತೆಗೆಲ್ಲ. ಕಡಲೆ ಬೀಜ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು, ಬಟ್ ರುಚಿ ಚೆನ್ನಾಗಿರುತ್ತೆ. ಆ ಥರ ತೆಗೆದಿಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಸಾಸಿವೆ ಜೀರಿಗೆ ಹಾಕ್ಕೊಳ್ಳೋಣ. ಸಾಸಿವೆ ಜೀರಿಗೆ ಹಾಕ್ಕೊಂಡಿದ್ದೀನಿ. ಚಿಕ್ಕ ಚಿಕ್ಕ ಹಾಕಿ ಸಿಡಿತಾ ಇದೆ. ಇವಾಗ ಈರುಳ್ಳಿ ಹಾಕೋತಿದ್ದೀನಿ ಇದಕ್ಕೇನೆ. ಹಸಿಮೆಣಸಿನಕಾಯಿ, ಕರಿಬೇವಿನ ಸೊಪ್ಪು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ನೆಕ್ಸ್ಟ್ ಟೊಮ್ಯಾಟೊ ಹಾಕೊಂಡ್ಬಿಡ್ತೀನಿ. ಇದನ್ನು ಕೂಡ ಸೇರಿಸ್ತಿದ್ದೀನಿ ಈಗ ಟೊಮ್ಯಾಟೊನ. ಸೌತೆಕಾಯಿನ ಲಾಸ್ಟಲ್ಲಿ ಸೇರಿಸೋಣ, ಸ್ವಲ್ಪ ಬೆಂದ್ಬಿಡಲಿ ಇದೆಲ್ಲ.
ಬೇಕಾಗಿದ್ದಕ್ಕೆ ಉಪ್ಪು ಸೇರಿಸ್ಕೊಳ್ತೀನಿ. ಉಪ್ಪು ಒಂದು ಎರಡು ಎರಡೂವರೆ ಟೀಸ್ಪೂನ್ ಅಷ್ಟಿದೆ. ನೀವು ರುಚಿ ನೋಡ್ಕೊಂಡು ಹಾಕೋಬಹುದು, ಕಡಿಮೆ ಆಗಿದ್ರೆ ಮೇಲೆ ಕೂಡ ಸೇರಿಸ್ಕೋಬಹುದು ನೀವು ಲಾಸ್ಟಲ್ಲಿ. ಸ್ವಲ್ಪ ಅರಶಿನದ ಪುಡಿ ಹಾಕ್ತೀನಿ. ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಸ್ವಲ್ಪ ಬೇಯಲಿ ಒಗ್ಗರಣೆ ಚೆನ್ನಾಗಿ. ಆಮೇಲೆ ಲಾಸ್ಟಲ್ಲಿ ಈ ಸೌತೆಕಾಯಿನ ಹಾಕೊಳ್ತೀನಿ. ಅದಕ್ಕೆ ಸೌತೆಕಾಯಿನ ಗ್ಯಾಸ್ ಆಫ್ ಮಾಡಿಬಿಟ್ಟು ಕೂಡ ಹಾಕೋಬೋದು, ಅದೇನು ಒಗ್ಗರಣೆಯಲ್ಲಿ ಬೇಯೋ ಅವಶ್ಯಕತೆ ಇಲ್ಲ. ಆಲ್ಮೋಸ್ಟ್ ಇವಾಗ ನಾನು ಇದನ್ನು ನಿಂಬೆ ಹಣ್ಣಿನ ರಸನ ಶೋಧಿಸ್ಕೊಂಡು ಇಟ್ಕೊಂಡಿದ್ದೀನಿ. ಇದನ್ನು ಕೂಡ ಹಾಕ್ತೀನಿ, ಬೀಜ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ. ಇದನ್ನು ಲಾಸ್ಟಲ್ಲಿ ಹಾಕ್ತೀನಿ. ಇವಾಗ ಗ್ಯಾಸ್ ಆಫ್ ಮಾಡ್ಕೊಂಡಿದ್ದಾನೆ. ಇದನ್ನು ಆಫ್ ಮಾಡಿಕೊಂಡು ತುರಿದಿರೋ ಸೌತೆಕಾಯಿನ ಗ್ರೇಟೆಡ್ ಸೌತೆಕಾಯಿ ಕೂಡ ಹಾಕೋತೀನಿ. ಸೌತೆಕಾಯಿ ಹಾಕೊಳ್ತೀನಿ, ಗ್ಯಾಸ್ ಆಫ್ ಮಾಡಿದ್ದೀನಿ. ಸೌತೆಕಾಯಿ ಹಾಕ್ಕೊಂಡ್ಬಿಡೋಣ. ಸ್ವಲ್ಪ ನೀರನ್ನ ತೆಗೆದ್ಬಿಡಿ, ಜಾಸ್ತಿ ನೀರಿರುತ್ತಲ್ಲ ಸೌತೆಕಾಯಿ, ಸ್ವಲ್ಪ ನೀರನ್ನ ತೆಗೆದ್ಬಿಟ್ಟು ಆಮೇಲೆ ಹಾಕಿ, ಇಲ್ಲಾಂದರೆ ತೀರಾ ಮೆತ್ತಗಾಗೋಗ್ಬಿಡುತ್ತೆ ಅವಲಕ್ಕಿ, ಚೆನ್ನಾಗಿರಲ್ಲ ತಿನ್ನೋದಕ್ಕೆ. ಇದನ್ನು ನೀವು ಇನ್ನೇನು ಸರ್ವ್ ಮಾಡ್ತೀರನ್ನೋ ಟೈಮಲ್ಲಿ ಕಲಿಸ್ಬೇಕಾಗುತ್ತೆ ಅವಲಕ್ಕಿನ. ಕಲಿಸಿಟ್ರೆ ಚೆನ್ನಾಗಿರಲ್ಲ, ತೀರಾ ಮೆತ್ತಗಾಗೋಗ್ಬಿಡುತ್ತೆ. ನೋಡಿ ಈ ಥರ ಗ್ಯಾಸ್ ಆಫ್ ಮಾಡಿಬಿಟ್ಟು ಲಾಸ್ಟಲ್ಲಿ ಸೇರಿಸಿದ್ರೆ ಸಾಕು. ನೀವು ಇದು ಕೂಡ ಆಪ್ಷನಲ್ ಸೌತೆಕಾಯಿ ಸೇರಿಸೋದು, ಬಟ್ ಇದು ಸೇರಿಸಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನೀವು ಸೌತೆಕಾಯಿ ಇಲ್ಲ ಅಂದರೆ ಕಾಯಿ ತುರಿ, ತೆಂಗಿನಕಾಯಿ ತುರಿ ಕೂಡ ಹಾಕೊಳ್ಬೋದು, ಅದು ಕೂಡ ಚೆನ್ನಾಗಿರುತ್ತೆ. ಇವಾಗ ಇದಕ್ಕೆ ಅವಲಕ್ಕಿನ ಸೇರಿಸ್ಬಿಡ್ತೀನಿ. ಇವಾಗ ಅವಲಕ್ಕಿ ಸೇರಿಸ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಕಲಿಸ್ಕೊಂಬಿಡೋಣ ನೀಟಾಗಿ. ಈ ಟೈಮಲ್ಲಿ ನೀವು ಈ ಕಡಲೆ ಬೀಜನ ಹಾಕ್ಕೊಳ್ಬೋದು, ಅಂದರೆ ಅದು ಕ್ರಿಸ್ಪಿಯಾಗಿ ಉಳಿಯುತ್ತೆ. ಇಲ್ಲ ಅಂದರೆ ಏನಾಗುತ್ತೆ, ಮೆತ್ತಗಾಗಿ ಹೋಗ್ಬಿಡುತ್ತೆ ಒಗ್ಗರಣೆಗೆ ಹಾಕಿಬಿಟ್ರೆ, ಒಗ್ಗರಣೆಲಿ ಬಿಟ್ಟರೆ. ಈ ಥರ ಸ್ವಲ್ಪ ಎಣ್ಣೆ ಆಗಿರುತ್ತಲ್ಲ ಅದನ್ನೆಲ್ಲ ತೆಗೆದ್ಬಿಡಿ, ತೆಗೆದು ಹಾಕ್ಕೊಳ್ಳಿ. ಈಗ ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡಿಬಿಡೋಣ ಒಗ್ಗರಣೆ ಜೊತೆಗೆ. ಬಿಸಿ ಇರುತ್ತಲ್ಲ, ಸೊ ಸ್ಪೂನ್ ಯೂಸ್ ಮಾಡಿ, ಇಲ್ಲಾಂದರೆ ಕೈಲೇ ಕಲಸಿದ್ರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಕಲಸಾಗಿದೆ, ಇವೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಒಗ್ಗರಣೆ ಜೊತೆಗೆ. ಅವಲಕ್ಕಿ ರೆಡಿ ಆಯಿತು. ಈಗ ಲಾಸ್ಟಲ್ಲಿ ಈ ಪುಟಾಣಿ ಹಿಟ್ಟನ್ನು ಹಾಕ್ತೀನಿ. ಇದೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್. ಏನಂದರೆ ಇದು ಈ ಟೇಸ್ಟನ್ನ ಹೆಚ್ಚಿಸುತ್ತೆ, ತುಂಬ ಚೆನ್ನಾಗೂ ಇರುತ್ತೆ. ಸ್ವಲ್ಪ ಹಾಕ್ಕೊಂಡು ಹಿಂಗೆ ಕೈಯಲ್ಲೇ ಕಲಿಸ್ಕೊಂಬಿಡಿ, ಕೈಯಲ್ಲಿ ಕಲಿಸಿದ್ರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಆ್ಯಕ್ಚುಲಿ ಲಾಸ್ಟಲ್ಲಿ ನೀವು ಮಿಕ್ಸ್ ಮಾಡ್ಕೊಂಡ್ಬಿಡಿ ಈ ಥರ. ಸೊ ರೆಡಿ ಆಯಿತು, ಪೇಪರ್ ಅವಲಕ್ಕಿ ಒಗ್ಗರಣೆ ರೆಡಿಯಾಗಿದೆ. ಸೊ ಈಸಿಯಾಗಿ ಹೇಗೆ ಪೇಪರ್ ಅವಲಕ್ಕಿನ ಮಾಡ್ಕೋಬೋದು ಅಂತ. ಸೊ ಇದು ಈ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೆಲ್ಲ ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.